ಎಲ್ರಿಗೂ ನಮಸ್ಕಾರ, ಕರಾವಳಿ ಸ್ವಾದಕ್ಕೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಆಲೂಗಡ್ಡೆ ಬಜ್ಜಿನ ಹೇಗೆ ಮಾಡೋದಂತ ನೋಡೋಣ. ಸೋಡಾ ಅಕ್ಕಿ ಹಿಟ್ಟು ಹಾಕದೆ ಚೆನ್ನಾಗಿ ಉಬ್ಬಿ ಕ್ರಿಸ್ಪಿಯಾಗಿ ಬರುತ್ತೆ, ತುಂಬಾ ಈಸಿಯಾಗಿ ಮಾಡ್ಕೋಬಹುದು. ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ. ಮೊದಲಿಗೆ ಬಜ್ಜಿ ಮಾಡಲಿಕ್ಕೆ ಹಿಟ್ಟನ್ನು ಕಲಸ್ಕೊತಾ ಇದ್ದೀನಿ. ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ಗೆ 2 ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನು ಹಾಕುತ್ತಾ ಇದ್ದೀನಿ. ನಂತರ ನಾನಿಲ್ಲಿ 1/4 ಚಮಚ ಆಗುವಷ್ಟು ಅರಶಿನ ಪೌಡರ್, ಹಾಗೆ 1 ಚಮಚ ಓಂ ಕಾಳು ಅಥವಾ ಅಜ್ವಾಯನ್ನು ಹಾಕುತ್ತಾ ಇದ್ದೀನಿ. ನಂತರ ಸ್ವಲ್ಪ ಹಿಂಗನ್ನು ಹಾಕುತ್ತಾ ಇದ್ದೀನಿ. ಹಿಂಗ್ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಖಾರಕ್ಕೆ 1 ಚಮಚ ಆಗುವಷ್ಟು ಚಿಲ್ಲಿ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಚಿಕ್ಕದಾಗಿ ಕಟ್ ಮಾಡಿರೋ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕುತ್ತಾ ಇದ್ದೀನಿ. ಇದಿಷ್ಟನ್ನು ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಹಿಟ್ಟನ್ನು ಕಲಸ್ಕೋಬೇಕು. ಮೊದಲಿಗೆ ನಾನಿಲ್ಲಿ 1 ಕಪ್ ಆಗುವಷ್ಟು ನೀರನ್ನು ತಗೊಂಡಿದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟನ್ನು ಕಲಸ್ಕೋತಾ ಇದ್ದೀನಿ. ಒಂದೇ ಸಲ ಜಾಸ್ತಿ ನೀರು ಹಾಕಿದರೆ ಹಿಟ್ಟು ತೆಳ್ಳಗಾಗ್ಬಿಡುತ್ತೆ. ಮೊದಲಿಗೆ ನಾನಿಲ್ಲಿ 1 ಕಪ್ ಆಗುವಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ರೀತಿ ಗಂಟಿಲ್ಲದೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ರೀತಿ ಗಂಟಿಲ್ಲದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಮತ್ತೆ 1/4 ಕಪ್ ಆಗುವಷ್ಟು ನೀರನ್ನು ತಗೊಂಡು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ 2 ಕಪ್ ಕಡಲೆ ಹಿಟ್ಟಿಗೆ 1.5 ಕಪ್ ಆಗುವಷ್ಟು ನೀರು ಹಾಕ್ಕೊಂಡಿದ್ದೀನಿ. ಹಿಟ್ಟು ತುಂಬ ದಪ್ಪನೂ ಮಾಡ್ಕೋಬಾರ್ದು, ತೀರಾ ತೆಳ್ಳಗೂ ಮಾಡ್ಕೋಬಾರ್ದು. ನೋಡಿ, ಈ ರೀತಿ ಈ ಕನ್ಸಿಸ್ಟೆನ್ಸಿಲಿ ಇದ್ದರೆ ಸಾಕು. ನೀವು ತಿನ್ನೋ ಖಾರಕ್ಕನುಗುಣವಾಗಿ ಚಿಲ್ಲಿ ಪೌಡರ್ನ ಹೆಚ್ಚು ಕಮ್ಮಿ ಹಾಕೋಬಹುದು. ನೋಡಿ, ಹಿಟ್ಟಿಗೆ ಸೋಡಾ ಅಕ್ಕಿ ಹಿಟ್ಟು ಏನು ಹಾಕ್ದೇ ಬಜ್ಜಿ ಚೆನ್ನಾಗಿ ಉಬ್ಬಿ ಗರ್ಗರಿಯಾಗಿ ಬರುತ್ತೆ. ನೋಡಿ, ಈ ಕನ್ಸಿಸ್ಟೆನ್ಸಿಲಿ ಹಿಟ್ಟನ್ನು ರೆಡಿ ಮಾಡ್ಕೊಂಡು ಆದ್ಮೇಲೆ ಇದನ್ನು ಪಕ್ಕದಲ್ಲಿ ಇಟ್ಕೋತಾ ಇದ್ದೀನಿ. ನಾನಿಲ್ಲಿ 2 ಆಲೂಗಡ್ಡೆನ ತಗೊಂಡಿದ್ದೀನಿ. ನೀಟಾಗಿ ಆಲೂಗಡ್ಡೆ ಸಿಪ್ಪಿನೆಲ್ಲ ತೆಕ್ಕೋಬೇಕು. ನಾನಿಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ತಾ ಇರೋದ್ರಿಂದ 2 ಆಲೂಗಡ್ಡೆನ ತಗೊಂಡಿದ್ದೀನಿ. ನೀವು ಜಾಸ್ತಿ ಮಾಡೋದಾದರೆ ಜಾಸ್ತಿ ಆಲೂಗಡ್ಡೆನ ತಗೋಬಹುದು. ನೋಡಿ, ಈ ರೀತಿ ನೀಟಾಗಿ ಸಿಪ್ಪೆನ್ನೆಲ್ಲ ತೆಕ್ಕೋಬೇಕು. ಸಿಪ್ಪೆ ತೆಗೆದಾದ್ಮೇಲೆ ಆಲೂಗಡ್ಡೆನ ನೀರಲ್ಲಿ ಹಾಕಿಡ್ತಾ ಇದ್ದೀನಿ. ಈ ರೀತಿ ನೀರಲ್ಲಿ ಹಾಕಿಡೋದ್ರಿಂದ ಆಲೂಗಡ್ಡೆ ಕಪ್ಪಗಾಗಲ್ಲ. ನಂತರ ನಾನಿಲ್ಲಿ 1 ಆಲೂಗಡ್ಡೆನ ತಗೊಂಡು ಈ ರೀತಿ ವೆಜಿಟೇಬಲ್ ಪೀಲರ್ ಅಥವಾ ಸ್ಲೈಸರ್ ಬರುತ್ತಲ್ವ, ಅದರಿಂದ ತೆಳ್ಳಗೆ ಸ್ಲೈಸ್ ಮಾಡ್ಕೋತಾ ಇದ್ದೀನಿ. ಬೇಕಿದ್ರೆ ನೀವು ಚಾಕುವಿನ ಸಹಾಯದಿಂದನೂ ಕಟ್ ಮಾಡ್ಕೋಬಹುದು. ನೋಡಿ, ಈ ರೀತಿ ಆಲೂಗಡ್ಡೆ ಸ್ಲೈಸ್ನೆಲ್ಲ ನೀರಲ್ಲಿ ಹಾಕ್ಕೊಳ್ಳೋದ್ರಿಂದ ಸ್ಟಾರ್ಚ್ ಎಲ್ಲ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ನೋಡಿ, ಈ ರೀತಿ ತೆಳ್ಳಗೆ ಕಟ್ ಮಾಡ್ಕೊಳ್ಳೋದ್ರಿಂದ ಆಲೂಗಡ್ಡೆ ಬಜ್ಜಿ ಸೋಡಾ ಹಾಕ್ದೇ ಚೆನ್ನಾಗಿ ಉಬ್ಬಿ ಬರುತ್ತೆ. ಆಲೂಗಡ್ಡೆ ಸ್ಲೈಸನ್ನೆಲ್ಲ ಚೆನ್ನಾಗಿ ಒಂದ್ಸಲ ನೀರಲ್ಲಿ ವಾಶ್ ಮಾಡಿದ್ಮೇಲೆ ಈ ರೀತಿ ಒಂದು ಸ್ಟ್ರೈನರಲ್ಲಿ ಹಾಕಿ ನೀರನ್ನೆಲ್ಲ ಸೋಸಕ್ಕಿಟ್ಟಿದ್ದೀನಿ. ಸ್ವಲ್ಪ ಡ್ರೈ ಆದರೆ ಸಾಕು, 2-3 ನಿಮಿಷ ಇದನ್ನು ಹಾಗೆ ಇಡ್ತಾ ಇದ್ದೀನಿ. ನೋಡಿ, ಸ್ವಲ್ಪ ಡ್ರೈ ಆಗಿದೆ, ಇಷ್ಟಾದರೆ ಸಾಕು, ತುಂಬ ಡ್ರೈ ಆಗಬೇಕಂತಿಲ್ಲ. ನಂತರ ಒಂದೊಂದೇ ಆಲೂಗಡ್ಡೆ ಸ್ಲೈಸ್ನ ಹಿಟ್ಟಲ್ಲಿ ಮುಳುಗಿಸಿ ಎಣ್ಣೆಲಿ ಬಿಟ್ಟರಾಯ್ತು, ತುಂಬಾ ಸಿಂಪಲು. ನೋಡಿ, ಈ ರೀತಿ ಹಿಟ್ಟು ಆಲೂಗಡ್ಡೆಗೆ ಚೆನ್ನಾಗಿ ಕವರ್ ಆಗಿರಬೇಕು. ನಾನು ಆಲ್ರೆಡಿ ಎಣ್ಣೆನ ಕಾಯ್ಲಿಕ್ಕಿಟ್ಟಿದ್ದೆ, ಎಣ್ಣೆ ಮೀಡಿಯಂ ಆಗಿ ಕಾದಿದೆ. ಗ್ಯಾಸ್ನ ಮೀಡಿಯಂ ಫ್ಲೇಮಲ್ಲಿಟ್ಟು ಒಂದೊಂದೇ ಆಲೂಗಡ್ಡೆನ ಈ ರೀತಿ ಹಿಟ್ಟಲ್ಲಿ ಮುಳುಗಿಸಿ ಎಣ್ಣೆಲಿ ಬಿಟ್ಟರಾಯ್ತು. ನೋಡಿ, ಈ ರೀತಿ ಹಿಟ್ಟು ಆಲೂಗಡ್ಡೆಗೆ ಚೆನ್ನಾಗಿ ಕವರ್ ಆಗಿರಬೇಕು. ನಾನು ತಗೊಂಡಿರೋ ಎಣ್ಣೆ ಬಂಡಿ ಚಿಕ್ಕದಾಗಿರೋದ್ರಿಂದ ಒಂದೇ ಸಲ 4-5 ಬಜ್ಜಿನ ಮಾಡ್ಕೋಬಹುದು. ಹಾಕಿದ ತಕ್ಷಣ ಇದನ್ನು ತಿರ್ಸ್ಲಿಕ್ಕೆ ಹೋಗಬೇಡಿ. ನೋಡಿ, ಈ ರೀತಿ ಮೇಲ್ಗಡೆ ಬಂದ ಮೇಲೆ ಇದನ್ನು ಮಗ್ಚಾಕಿ ಫ್ರೈ ಮಾಡ್ಕೋಬೇಕು. 2 ಕಡೆ ಚೆನ್ನಾಗಿ ಫ್ರೈ ಆಗಬೇಕು. ಯಾವುದೇ ಕಾರಣಕ್ಕೂ ಗ್ಯಾಸ್ನ ಹೈ ಫ್ಲೇಮಲ್ಲಿ ಇಟ್ಕೋಬೇಡಿ. ಹೈ ಫ್ಲೇಮಲ್ಲಿಟ್ಟರೆ ಹೊರಗಡೆ ಬೇಗ ಕಪ್ಪಗಾಗ್ಬಿಡುತ್ತೆ, ಒಳಗಡೆ ಆಲೂಗಡ್ಡೆ ಸರಿಯಾಗಿ ಬೇಯಲ್ಲ. ಹಾಗಾಗಿ ಗ್ಯಾಸ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕು. ನೋಡಿ, ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ. ನೋಡಿ, 2 ಕಡೆ ರೀತಿ ಹೊಂಬಣ್ಣ ಬರೋ ತನಕ ಫ್ರೈ ಮಾಡ್ಕೊಂಡು ಆದ್ಮೇಲೆ ಎಣ್ಣೆಯಿಂದ ತೆಗಿತಾ ಇದ್ದೀನಿ. ನೋಡಿ, ತುಂಬಾ ಈಸಿಯಾಗಿ ಆಲೂಗಡ್ಡೆ ಬಜ್ಜಿನ ಮಾಡ್ಕೋಬಹುದು. ನಾನಿಲ್ಲಿ ಇನ್ನೊಂದ್ಸಲ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ಆಲೂಗಡ್ಡೆನ ಚೆನ್ನಾಗಿ ಹಿಟ್ಟಲ್ಲಿ ಮುಳುಗಿಸಿ ಒಂದೊಂದಾಗಿ ಎಣ್ಣೆಲಿ ಬಿಟ್ಟರಾಯ್ತು. ಎಣ್ಣೆ ಮೀಡಿಯಂ ಆಗಿ ಕಾದಿರಬೇಕು. ನೋಡಿ, ಎಣ್ಣೆಲಿ ಹಾಕಿದ ತಕ್ಷಣ ಇದು ಮೇಲ್ಗಡೆ ಬರುತ್ತೆ. ಗ್ಯಾಸ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು 2 ಕಡೆ ಈ ರೀತಿ ಚೆನ್ನಾಗಿ ಮಗ್ಚಿ ಫ್ರೈ ಮಾಡ್ಕೊಂಡ್ರೆ ಆಯಿತು, ತುಂಬಾ ಈಸಿಯಾಗಿ ಮಾಡ್ಕೋಬಹುದು. ನೋಡಿ, 2 ಆಲೂಗಡ್ಡೆನ ಹಾಕಿ ತುಂಬಾ ಈಸಿಯಾಗಿ ಮನೆಯವರೆಲ್ಲರೂ ಕೂತ್ಕೊಂಡು ತಿನ್ನುವಷ್ಟು ಬಜ್ಜಿನ ಮಾಡ್ಕೋಬಹುದು. ನೋಡಿ, ಬಿಸಿ ಬಿಸಿಯಾದ ಆಲೂಗಡ್ಡೆ ಬಜ್ಜಿ ರೆಡಿ ಆಗಿದೆ. ನಾನಿಲ್ಲಿ ಚಟ್ನಿ ಜೊತೆ ಸರ್ವ್ ಮಾಡ್ಕೋತಾ ಇದ್ದೀನಿ. ಸಂಜೆ ಟೈಮಲ್ಲಿ ಟೀ ಜೊತೆ ಈ ರೀತಿ ಬಿಸಿ ಬಿಸಿಯಾಗಿ ಆಲೂಗಡ್ಡೆ ಬಜ್ಜಿನ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಬಜ್ಜಿ ಹೇಗೆ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಒಳಗಡೆ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ. ಈ ರೀತಿ ತೆಳ್ಳಗೆ ಸ್ಲೈಸ್ ಮಾಡಿಕೊಂಡು ಬಜ್ಜಿನ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಕೇವಲ 5-10 ನಿಮಿಷದಲ್ಲಿ ಈ ಬಜ್ಜಿನ ಮಾಡ್ಕೋಬಹುದು, ತುಂಬಾ ರುಚಿಯಾಗಿರುತ್ತೆ.
ನಿಮಗೇನಾದರೂ ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಲ್ವ, ಅವರು ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗ್ತೀನಿ ಹೊಸ ವಿಡಿಯೋ ಒಂದಿಗೆ. ಧನ್ಯವಾದಗಳು.